ನಮಸ್ಕಾರ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ವಾರ ಭವಿಷ್ಯ ಸಂಚಿಕೆಯಲ್ಲಿ ಇಡೀ ವಾರದ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ನಮಸ್ಕಾರ ಶಾಸ್ತ್ರಿಗಳೇ. ಮೊದಲಿಗೆ ಮೇಷದಿಂದ 4 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಹಾತ್ಮೇ ಚಾತ್ಮ ವಿಧಾಮ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚ ಅನೇಕ ಧಾಯಶ್ರಿತೌ ವಾಚನ್ನ ಸದ್ದಾತ್ ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ನಿಮ್ಮ ಭವಿಷ್ಯ ಹೇಗಿರ್ತದೆ, ನಿಮ್ಮ ದಾರಿ ಹೇಗಿರ್ತದೆ, ಈ ವಾರದಲ್ಲಿ ಏನು ಎಚ್ಚರಿಕೆ ತಗೊಳ್ಬೇಕು, ಯಾವ ರೀತಿಯ ಶುಭಫಲ ಇದೆ. ಈ ವಾರದ ಅಂತ್ಯದಲ್ಲಿ ಬುಧನ ಪರಿವರ್ತನೆಯಾಗುತ್ತೆ, ಆತ ಚಂದ್ರಕ್ಷೇತ್ರಕ್ಕೆ ಬರ್ತಾನೆ. ಇದೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ಈ ವಾರ ಯಾವ ರೀತಿಯ ಶುಭ ಅಶುಭ ಇದೆ ಅದನ್ನು ಗಮನಿಸ್ತಾ ಹೋಗೋಣ, ಅದಕ್ಕೇನು ಪರಿಹಾರ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ರಾಶಿ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ಕೊಳ್ಳೋದಾದರೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು. ವ್ಯಾಪಾರಗಳಿಗೆ ಕೊಂಚ ತೊಡಕು ಕಾರಣ ಸಪ್ತಮದ ಮಾಂದಿ. ಅದು ವ್ಯಾಪಾರ ಅಷ್ಟೇ ಅಲ್ಲ, ದಾಂಪತ್ಯದಲ್ಲೂ ಕೂಡ ಮನಸ್ತಾಪಗಳನ್ನು ಉಂಟು ಮಾಡುತ್ತೆ. ತುಂಬ ಆಪ್ತ ಸ್ನೇಹಿತರಿದ್ದರೆ ಅವರಲ್ಲಿ ಮನಸ್ತಾಪ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ವಾರದ ಆದಿಯಲ್ಲಿ ಗಮನಿಸ್ಕೊಳ್ಬೇಕು. ಆದರೆ ತುಂಬ ವಿಶೇಷವಾದ ಅನುಕೂಲ ಇದೆ. ಚಂದ್ರನಿಗೆ ಅವನ ಸಂಚಾರ ಚೆನ್ನಾಗಿರೋದ್ರಿಂದ, ಸ್ವಲ್ಪ ಮಟ್ಟಿಗೆ ಪಕ್ಷದ ಬಲವೂ ಚೆನ್ನಾಗಿರೋದ್ರಿಂದಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ. ಅವನು ಚತುರ್ಥಾಧಿಪತಿ, ಹೀಗಾಗಿ ಸುಖ ಸಮೃದ್ಧಿ ಉಂಟಾಗುತ್ತೆ. ಬಂಧು ಮಿತ್ರರಿಂದ ವಿಶೇಷವಾದ ಅನುಕೂಲ ಆಗುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ಒಂದು ಚೇತರಿಕೆ. ಚೆನ್ನಾದ ವ್ಯಾಪಾರ ಆಗ್ತಾ ಇದ್ದರೆ ಮನಸ್ಸಲ್ಲಿ ಒಂದು ಖುಷಿ ಇರುತ್ತಲ್ಲ, ಆ ಖುಷಿಯನ್ನು ಚಂದ್ರ ಖಂಡಿತ ತಂದುಕೊಡ್ತಾನೆ, ಅದರಲ್ಲೇನು ಸಂಶಯ ಇಲ್ಲ. ಸ್ವಲ್ಪ ಸಾಲದ ವಿಚಾರದಲ್ಲಿ ಹುಷಾರಾಗಿರಬೇಕು, ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ. ವಾರದ ಆದಿಯಲ್ಲಿ ಅಂದರೆ ಬುಧವಾರದವರೆಗೆ, ಸೋಮವಾರ ಮಂಗಳವಾರ ಬುಧವಾರ, ಈ 3 ದಿನ ತೊಗೊಂಡಿದ್ದೀನಿ. ಈ 3 ದಿನದಲ್ಲಿ ಸ್ವಲ್ಪ ಹುಷಾರು, ಓಡಾಡುವಾಗ ಏನೇನೋ ತರಚೋದು, ಗಾಯಗಳಾಗೋದು, ಇಂಥ ಒಂದು ಸಮಸ್ಯೆಗಳು ಉಂಟಾಗುತ್ತೆ, ಹುಷಾರು. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಸುಖಸ್ಥಾನದಲ್ಲಿ ಮಾಂದ್ಯ ಸಂಚಾರವಾಗುತ್ತೆ, ಚಂದ್ರರಾಹು ಯುತಿ ಬರುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬಂಧು ಮಿತ್ರರಲ್ಲಿ ಸಹಕಾರ ಇರುತ್ತೆ, ಸಹಕಾರ ಕೊಟ್ಟ ಮೇಲೆ ಮಾತು ಕುಟುಕೋದು, ಈ ರೀತಿಯ ಒಂದು ತೊಂದರೆಗೆ, ಮನಸ್ಸಿನ ಪೆಟ್ಟಿಗೆ ಒಳಗಾಗ್ತೀರಾ ಹುಷಾರು. ಸ್ವಲ್ಪ ಸಹೋದರರಲ್ಲಿ ಭಿನ್ನ ಅಭಿಪ್ರಾಯ ಬರತಕ್ಕಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರಬಹುದು. ಕೃಷಿಕರಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ನೀರಿನ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ಈ ಒಂದು ವಾರದ ಅಂತ್ಯ ಭಾಗದಲ್ಲಿ ಸೂಚಿಸ್ತಾ ಇದೆ. ಹೀಗಾಗಿ ಪರಿಹಾರ ಏನು? ವಾರದ ಆದಿಯಲ್ಲಿ ಒಂಥರ ತೊಡಕಿದೆ, ವಾರದ ಅಂತ್ಯದಲ್ಲಿ ಒಂದು ತೊಡಕಿದೆ. ಇದಕ್ಕೆ ಕಾರಣವೇ ಮಾಂದಿ. ಹೀಗಾಗಿ ಮಾಂದಿ ನಿವಾರಣೆಗೆ ಕೃಷ್ಣ ಸ್ಮರಣೆ ಬಹಳ ಬಹಳ ಉಪಯುಕ್ತವಾದದ್ದು. ಕೃಷ್ಣ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ, ಇದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಜ್ಜನರ ಸಹಕಾರ ಸಿಗುತ್ತೆ. ಉತ್ತಮ ಕೆಲಸಗಳಲ್ಲಿ ನೀವು ಭಾಗಿಯಾಗಿ ಮನಸ್ಸಿಗೆ ಸಮಾಧಾನ ಕಾಣ್ತಕ್ಕಂಥದ್ದೆಲ್ಲ ಇದೆ. ಸ್ವಲ್ಪ ಸಾಲದ ವಿಚಾರದಲ್ಲಿ ಹುಷಾರಾಗಿರಬೇಕು, ಮಾಂದಿ ಕಾರಣದಿಂದಾಗಿ ಸಾಲ, ಶತ್ರುಗಳ ಬಾಧೆ, ಯಥಾ ಪ್ರಕಾರ ಮೈ ಕೈಗಳಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಇವುಗಳು ಸ್ವಲ್ಪ ಹುಷಾರು. ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪ ಬರತಕ್ಕಂತಹ ಸಾಧ್ಯತೆ ಇರ್ತದೆ. ಅಲ್ಲಿ ಮುಖ್ಯವಾಗಿ ಬುಧವಾರದ ಮಟ್ಟಿಗೆ, ಬುಧವಾರ ಗುರುವಾರ ವಾರದ ಆದಿ ಒಂಥರ ಆದರೆ ವಾರದ ಅಂತ್ಯ ನಿಮಗೆ ನೋಡಿ, ವಾರದ ಅಂತ್ಯ ಗಮನಿಸೋಣ. ಈಗ ಯಾಕೆಂದರೆ ಚಂದ್ರ ಶನಿ ಒಟ್ಟಾಗಿ ಬಿಡ್ತಾರೆ. ಆ ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥ ಸಾಧ್ಯತೆ, ಗಂಟಲು ಬಾಧೆ ಉಂಟಾಗಬಹುದು, ಸ್ವಲ್ಪ ಕಿವಿ ಸಮಸ್ಯೆ ಆಗಬಹುದು, ಆಹಾರದಲ್ಲಿ ವ್ಯತ್ಯಾಸ, ಹಣಕಾಸಿನ ತೊಂದರೆಗೂ ಕೂಡ ಕಾರಣವಾಗುತ್ತೆ. ಸ್ವಲ್ಪ ವಾರದ ಆದಿ ನಿಮಗೆ ಸ್ವಲ್ಪ ಸ್ವಲ್ಪ ಚೇತರಿಕೆ ಅಂತ ಅನಿಸುತ್ತೆ. ವಾರ ಮಧ್ಯದಿಂದ ಅಂದರೆ ಗುರುವಾರದಿಂದ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಮುಖ್ಯವಾಗಿ ಓಡಾಟ, ಸಹೋದರ ಭಾವ, ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಪರಿಹಾರಕ್ಕೆ ನೋಡೋಣ. ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಮನೆ ಮಂದಿಗೆಲ್ಲ ಹಂಚಿ ಅದನ್ನು, ಅದರಿಂದ ನಿಮಗೆ ಒಂದು ಬಲ ಬರುತ್ತೆ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಮಕ್ಕಳ ಸಲುವಾಗಿ ಹಣ ವ್ಯಯ ಸೂಚಿಸ್ತಾ ಇದೆ. ಮಕ್ಕಳಿಂದ ರಗಳೆ, ಕಾರಣ ಪಂಚಮದ ಮಾಂದಿ ಮತ್ತು ಪಂಚಮಾಧಿಪತಿ ಮೌಢ್ಯನಾಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಸ್ವಲ್ಪ ರಗಳೆ ಜಾಸ್ತಿ, ಮತ್ತು ಹಣವೂ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟ ಇದೆ. ವೃತ್ತಿಯಲ್ಲೂ ಸ್ವಲ್ಪ ಕಿರಿಕಿರಿ, ಬಂಧು ಕಲಹ, ಮಿತ್ರದ್ವೇಷ ಇವೆಲ್ಲ ಇರತಕ್ಕಂಥದ್ದು. ವಾರದ ಆದಿ ನಿಮಗೆ ಅಷ್ಟು ಅನುಕೂಲಕರವಾಗಿಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯ ಸ್ಥಳದಲ್ಲಿ ಸ್ವಲ್ಪ ವ್ಯತ್ಯಾಸ, ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ ಪರಿಶ್ರಮ ಹೆಚ್ಚಾಗ್ತಕ್ಕಂಥದ್ದು, ಮತ್ತು ಕೆಲಸಕ್ಕೆ ಒಳ್ಳೆಯ
ಫಲ ಸಿಗದೆ ಹೋಗ್ತಕ್ಕಂಥದ್ದು ಈ ಥರದ್ದು ಉಂಟಾಗುತ್ತೆ. ಅದು ಅಸಮಾಧಾನವನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಅಧಿಕ ಒತ್ತಡ ಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಶ್ರಮದಾಯಕವಾಗಿದೆ. ಅಲ್ಲಿ ರಾಹುಚಂದ್ರ ಒಟ್ಟಾಗಿ ಬಿಟ್ಟರೆ ಮಾನಸಿಕ ಅಸ್ತವ್ಯಸ್ತತೆ ಉಂಟಾಗುತ್ತೆ ಕೆಲಸದ ಸ್ಥಳದಲ್ಲಿ. ಇದು ವಾರದ ಅಂತ್ಯದ ಭಾಗದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ಉಂಟಾಗ್ತಕ್ಕಂಥ ತೊಡಕು. ಇದಕ್ಕೇನಪ್ಪ ಪರಿಹಾರ? ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದುರ್ಗಾ ಸನ್ನಿಧಾನಕ್ಕೆ ನೀವು ಕೂಡ ಹಾಲು ಹಣ್ಣುಗಳ ಸಮರ್ಪಣೆ, ಫಲ ಹಾಗೂ ಕ್ಷೀರ ಸಮರ್ಪಣೆ ಮಾಡೋದರಿಂದಾಗಿ, ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಆ ಫಲ ಸೇವನೆ ಮಾಡಿ, ಪ್ರಸಾದ ನೈವೇದ್ಯ ಮಾಡಿಸಿ ಪ್ರಸಾದ ಸ್ವೀಕರಿಸಬೇಕು. ಆ ಪ್ರಸಾದ ಸ್ವೀಕರಿಸಿದ ತಕ್ಷಣ ನಮಗೊಂದು ಬುದ್ಧಿ ಪ್ರಚೋದನೆಯಾಗುತ್ತೆ, ಅದನ್ನು ಮಾಡಿ. ಇದು ಮಿಥುನ ರಾಶಿ. ಇನ್ನು ಕರ್ಕಟಕ ನೋಡೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಕಾರಣ ಕುಜ ತುಂಬ ಚೆನ್ನಾಗಿದ್ದಾನೆ, ಮತ್ತು ಚಂದ್ರ ಕೂಡ ಸಪ್ತಮದಲ್ಲಿ, ಅವನು ಪಕ್ಷದ ಬಲ ಇದೆಯಲ್ಲ, ಇದು ಬಹಳ ಒಳ್ಳೆಯದು. ಅಲ್ಲಿ ವಸ್ತುತಃ ಶನಿ ಚಂದ್ರ ಇವರನ್ನು ಗಮನಿಸ್ಕೊಂಡ್ರೆ ಚಂದ್ರನಿಗೆ ಬಲ ಜಾಸ್ತಿ, ಯಾಕೆಂದರೆ ಅವನಿಗೆ ಪಕ್ಷದ ಬಲ ಇದ್ಬಿಟ್ರೆ ಶಕು ಬುಗು ಶುಚ ರಾಧ್ಯ ವೃದ್ಧಿತೋ ವೀರ್ಯವಂತಃ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸ್ವಾಭಾವಿಕವಾಗಿ ಯಾವ ಗ್ರಹಗಳಿಗೆ ಯಾವುದು ಬಲ ಅಂತ ನೋಡ್ತಾ ಹೋದಾಗ ಚಂದ್ರನಿಗೆ ಹೆಚ್ಚು ಬಲ ಬರುತ್ತೆ. ಈ ಕಾರಣದಿಂದಾಗಿ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲ ಆಗುತ್ತೆ. ವೃತ್ತಿಯಲ್ಲೂ ನೀವು ಅನುಕೂಲ ಕಾಣ್ತೀರಿ, ಚೆನ್ನಾಗಿದೆ. ವಾರದ ಆದಿ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಅಲ್ಲಿ ಚಂದ್ರ ಹುಟ್ಟಾಗ್ಬಿಡ್ತಾರೆ, ಹೀಗಾಗಿ ಆರೋಗ್ಯ ಬಾಧೆ ಬರತಕ್ಕಂಥದ್ದು, ಸ್ವಲ್ಪ ಹೆಚ್ಚಿನ ವ್ಯಯ ಮಾಂದಿ ಕಾರಣದಿಂದಾಗಿ ವೃತ್ತಿಯಲ್ಲೂ ಅನುಕೂಲ ಇದೆ. ನೀರಿನ ಸ್ವಲ್ಪ ಬಾಧೆಗಳು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ, ವಾಟರ್ ಇನ್ಫೆಕ್ಷನ್ ಅಂತೀವಲ್ಲ ಆ ರೀತಿಯಲ್ಲಿ ಅಂಥ ತೊಡಕುಗಳು ಅಥವಾ ನೀರು ತುಂಬ್ಕೊಂಬಿಡೋದು ಮೈಯಲ್ಲಿ, ಈ ಥರದ್ದೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆ ಥರದ್ದು ತೊಂದರೆಗಳನ್ನು ಸೂಚಿಸ್ತಾ ಇದ್ದು, ಸ್ವಲ್ಪ ಜಾಗ್ರತೆ ಬೇಕು. ವಾರದ ಆದಿಯಲ್ಲಿದ್ದ ಬಲ ಪೌರುಷ ವಾರದ ಅಂತ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕುಗ್ತಾ ಹೋಗುತ್ತೆ. ಹೀಗಾಗಿ ಬೀಗಬೇಡಿ, ಬೀಗದ ಮೇಲೆ ಕುಗ್ಗಲೂಬೇಡಿ, ಸಮಸ್ಥಿತವಾಗಿರಬೇಕು ಅಂತ ಹೇಳ್ತಾನೆ ಕೃಷ್ಣ. ಆ ರೀತಿಯಲ್ಲಿ ಇರಬೇಕಾಗುತ್ತೆ ಈ ವಾರ. ಇದಕ್ಕೇನಪ್ಪ ಪರಿಹಾರ? ವಾರದ ಆದಿಯಲ್ಲಿ ಏನೂ ಅಷ್ಟು ಬಾಧಕ ಇಲ್ಲ, ವಾರದ ಅಂತ್ಯದಲ್ಲಿ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಆ ಮೂರು ದಿವಸ ನೀವು ಒಂದು ರುದ್ರ ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಕುಗ್ಗಬಾರದು, ಮತ್ತು ಇನ್ನೇನು ಹಣ ವ್ಯತ್ಯಾಸ ಇವುಗಳಿಂದಾಗಿ ನಿಮಗೆ ರಕ್ಷಣೆ ಸಿಗುತ್ತೆ. ಇದು ಕರ್ಕಟಕವರೆಗಿನ ಫಲಗಳು. ಇನ್ನುಳಿದ ರಾಶಿಗಳ ಇಡೀ ವಾರದ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.